ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಆಲ್ದಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಾಗರಾಳ ಗ್ರಾಮದ ಗ್ರಾಮ ಲೆಕ್ಕಪಾಲಕರು ನಕಲಿ ವಂಶಾವಳಿ ಮಾಡಿದ್ದಾರೆ, ಇವರ ಮೇಲೆ ಕ್ರಮ ಜರುಗಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸುರಪುರ ತಾಲೂಕಿನ ಆಲ್ದಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಲೆಕ್ಕಪಾಲಕರು, ನಾಗರಾಳ ಮತ್ತು ಕಕ್ಕೇರ ಹೋಬಳಿಯ ಕಂದಾಯ ನಿರೀಕ್ಷಕರು ಇವರಿಬ್ಬರು ಕೂಡಿಕೊಂಡು ವಂಶಾವಳಿ ನೀಡುವ ನಿಯಮವನ್ನು ಪಾಲನೆ ಮಾಡದೆ ಗಾಳಿಗೆ ತೂರಿದರು. ಇವರು ಗ್ರಾಮಕ್ಕೆ ಬಂದು ಪಂಚನಾಮ ಮಾಡದೆ, ಪರಿಶೀಲನೆ ಮಾಡದೆ, ಸ್ಪಷ್ಟವಾದ ಯಾವುದೇ ಮಾಹಿತಿಯನ್ನು ಪಡೆಯದೆ ಕೊಟ್ಟಿ ದಾಖಲಾತಿಯನ್ನು ಸೃಷ್ಟಿ ಮಾಡಿದ್ದಾರೆ. ಮಾನ್ಯ ದಂಡಾಧಿಕಾರಿಗಳು ಇಂತಹ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಿ ಸೇವೆಯಿಂದ ವಜಾಗೊಳಿಸಬೇಕು ಎಂದು ಮಾನ್ಯ ತಹಶೀಲ್ದಾರ್ ವಿಜಯ್ ಕುಮಾರ್ ಕೆ ಇವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಧ್ವನಿ ಇವರು ಮನವಿ ಪತ್ರ ಸಲ್ಲಿಸಿ ತಾವೇನಾದರೂ ನಿರ್ಲಕ್ಷ್ಯ ತೋರಿದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳುತ್ತೇವೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಸಂಜೀವಪ್ಪ ದರ್ಬಾರಿ ಜಿಲ್ಲಾಧ್ಯಕ್ಷರು, ಕುಮಾರ್ಗೌಡ ಪೊಲೀಸ್ ಪಾಟೀಲ್ ಜಿಲ್ಲಾ ಉಪಾಧ್ಯಕ್ಷರು, ಚಂದ್ರಕಾಂತ್ ಲಕ್ಷ್ಮೀಪುರ, ಕಾಸಿಂ ಸಾಬ್ ದೊಡ್ಡಮನಿ, ಹನುಮಂತರಾಯ ಭಜಂತ್ರಿ, ಶಾಂತಪ್ಪ ತಳವಾರಗೇರ, ಶರಣಪ್ಪ ಕೆಂಭಾವಿ, ರಾಘವೇಂದ್ರ ಸುರಪುರ, ಇನ್ನು ಹಲವಾರು ಜನರು ಉಪಸ್ಥಿತರಿದ್ದರು. ವರದಿ ಉಸ್ಮಾನ್ ಚಿತ್ತಾಪುರ, ಹಂಸ ಟಿವಿ.